ವೈರಸ್ ಭೀತಿ ಹಿನ್ನೆಲೆ ಸರಳವಾಗಿ ನಡೆದ ಗಂಗಮ್ಮದೇವಿ ಕರಗ ಮಹೋತ್ಸವ. ಕರಗವನ್ನು ಹೊತ್ತ ಮುಳಬಾಗಿಲು ತಾಲೂಕಿನ ಮರವೇಮನೆ ಗ್ರಾಮದ ನಾಗರಾಜ್ರವರು ಹಾಡಿಗೆ ಮತ್ತು ತಮಟೆಗೆ ತಕ್ಕಂತೆ ತಮ್ಮ ಶೈಲಿಯಲ್ಲಿ ನೃತ್ಯ ಮಾಡಿ ನೆರೆದ ಭಕ್ತರ ಕಣ್ಮನೆ ಸೆಳೆದರು. ವಿಶ್ವದಲ್ಲೇ ಕೊರೋನಾ ಮಹಾಮಾರಿ ಪ್ರಕರಣಗಳು ತಾಂಡವವಾಡುತ್ತಿದ್ದು ಲಾಕ್ಡೌನ್ ಹಿನ್ನೆಲೆ ರಾಜ್ಯದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಸ್ಥಗಿತವಾಗಿದ್ದವು. ಇದೀಗ ಅನ್ಲಾಕ್ ಬಳಿಕ ಸರ್ಕಾರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಂತ ಹಂತವಾಗಿ ಅನುಮತಿ ನೀಡುತ್ತಾ ಬಂದಿದೆ. ಕೊರೋನಾ ಭೀತಿ ಇದ್ದರೂ ಗ್ರಾಮದ ಹಾಗೂ ವಿಶ್ವದ ಎಲ್ಲಾ ಜನತೆಗೆ ಒಳ್ಳೆಯದು ಆಗಲಿ, ಎಲ್ಲರೂ ಆರೋಗ್ಯದಿಂದ ಇರಬೇಕು. ಆದಷ್ಟು ಬೇಗ ಕೊರೋನಾದಂತಹ ಮಹಾಮಾರಿಗಳಿಂದ ಮುಕ್ತಿ ಪಡೆಯಲು ಈ ಬಾರಿ ಸರಳ ಆಚರಣೆಯನ್ನು ಮಾಡುತ್ತಿದ್ದೇವೆ ಎಂದು ದೇವಾಲಯದ ಅರ್ಚಕ ರಾಮಣ್ಣರವರು ಅಭಿಪ್ರಾಯಪಟ್ಟರು. ರಾಜ್ಯದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗ ದಿನದ ಕೂಲಿಯನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದ ಅದೆಷ್ಟೋ ಬಡ ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸರ್ಕಾರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸರ್ಕಾರದ ಪ್ಯಾಕೇಜ್ಗಳನ್ನು ಘೋಷಿಸಿತ್ತು. ಆದರೆ ಕರಗವನ್ನೇ ನಂಬಿಕೊಂಡು ಸುಮಾರಷ್ಟು ಕುಟುಂಬಗಳು ಜೀವನ ನಡೆಸುತ್ತಿವೆ. ರಾಜ್ಯದಲ್ಲಿ ಕರಗ ಹೊರುವವರನ್ನು ಗುರುತಿಸಿ ಸರ್ಕಾರದ ಸೌಲಭ್ಯಗಳು ಲಭಿಸುವಂತೆ ಮಾಡಿ ಕರಗದ ಪೂಜಾರಿ ರಾಮಣ್ಣರವರು ಕರಗಗಳನ್ನು ಹೊರುವವರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟಿನ ಸದಸ್ಯರಾದ ಲಕ್ಷ್ಮೀನಾರಾಯಣ್, ಸುಬ್ರಹ್ಮಣಿ, ಪ್ರಕಾಶ್, ದೇವಾಲಯದ ಅರ್ಚಕರು ರಾಮಣ್ಣ, ಶ್ರೀರಾಮ, ಎಚ್ಎನ್ ಗೋಪಾಲ್, ಶ್ರೀಪತಿ, ಸಂತೋಷ್, ನವೀನ್ ಮತ್ತಿತರು ಹಾಜರಿದ್ದರು. ವರದಿ ಲೋಕೇಶ್, ಎಂ ಕನ್ನಡ, ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಚಿಲಗಟ್ಟೆ ಗ್ರಾಮ ದೇವತೆಯ ಗಂಗಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸಾಕಷ್ಟು ಏನು ಕೆಲಸ ಇಲ್ಲ ನಮ್ಮದು, ಕರ್ಗ ಬಿಟ್ಟು